ಶಿಕ್ಷಣ ಮಂತ್ರಿ ಅಲ್ಲಿಂದ ವಜಾ ಮಾಡಿ ಬೇರೆ ಸಮರ್ಥವಾಗಿರುವಂತ ಒಬ್ಬ ಶಿಕ್ಷಣ ಮಂತ್ರಿಗೆ ಈ ಸ್ಥಾನವನ್ನು ಕೊಟ್ಟು ಮುಂದಿನ ಭವಿಷ್ಯದಂತ ಈ ಮಕ್ಕಳ ಶಿಕ್ಷಣ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಖಾಸಗಿ ಶಾಲೆಗಳನ್ನು ಏನು ಫೀಸ್ ಸ್ಟ್ರಕ್ಚರ್ ಇದೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ಖಾಸಗಿ ಶಾಲೆಗಳಿಗೂ ಸಹ ಸರ್ಕಾರ ಸ್ವಲ್ಪ ನೆರವು ಕೊಟ್ಟರೆ ಅವರ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಇಂಥ ಕೆಲಗಡೆ ಸ್ವಲ್ಪ ನೆರವು ಕೊಟ್ಟರೆ ಅವರು ಸಹ ಬದುಕೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ರಾಜ್ಯವ್ಯಾಪಿ ಇದು ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಹಾಗಾಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದೀವಿ. ಇವತ್ತು ತುಮಕೂರು ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಿದ್ದೀವಿ. ಮುಂದೆ ನಾವು ಪ್ರತಿ ತಾಲೂಕು ಮಟ್ಟದಲ್ಲೂ ಸಹ ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಬೇಕು ಅಂತ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮತ್ತು ನಾಳೆ ಮೈಸೂರಲ್ಲಿದೆ ಒಂದು ಅಭಿಯಾನ, ನಾಡಿದ್ದು ಹುಬ್ಬಳ್ಳಿಯಲ್ಲಿದೆ, ಹೀಗೆ ಸುಮಾರು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ನಾವು ಅಭಿಯಾನ ಆರಂಭ ಮಾಡಿ ಪ್ರತಿಯೊಂದು ಮನೆಗೂ ತೆರಳಿ ನಾವು ಸುಮಾರು 5 ಲಕ್ಷ ಮಿಸ್ ಕಾಲ್ನ ನಾವು ಒಂದು ಪ್ರತಿಭಟನಾ ರೂಪವಾಗಿ ಪಡೆದು ಸರ್ಕಾರದ ಮುಂದೆ ಆ ವರದಿನ ಮಿಸ್ ಕಾಲ್ ಕೊಡೋದ್ರಿಂದ ನೀವು ಈ ಪ್ರತಿಭಟನೆಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಮತ್ತು ಸರ್ಕಾರದ ಮೇಲೆ ಒಂದು ದೊಡ್ಡ ಮಟ್ಟದ ಒತ್ತಡನ ತಂದಂತಾಗುತ್ತೆ. ಹಾಗಾಗಿ ದಯವಿಟ್ಟು ಈ ನಂಬರ್ನ ನಾನು ಓದ್ತೇನೆ: 7669100500. ದಯವಿಟ್ಟು ಈ ನಂಬರ್ಗೆ ತಾವು ಒಂದು ಮಿಸ್ ಕಾಲ್ ಕೊಡೋದ್ರ ಮೂಲಕ ಈ ಪ್ರತಿಭಟನೆಗೆ ಎಲ್ಲರೂ ಸಹ ಸಹಕಾರ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದಾರೆ.